ಇದು ಮಳ್ಳಾರ್ ಸೈಡ್ ಸೀಕ್ರೆಟ್ ಸ್ಲಾಟ್ ಓಪನ್ ಮಾಡಿ. ಹೌದಾ? ಹೇಳಿ ಹೇಳಿ ಹೇಳು. ನೋಡಿ ಮಲ್ನಾಡಲ್ಲಿ ಇಲ್ಲೂ ಲಾಕ್ ಇರ್ತದೆ, ಇಲ್ಲೂ ಇರ್ತದೆ, ಇಲ್ಲೂ ಇರ್ತದೆ, ಇಲ್ಲಿ ಇರ್ತದೆ. ಮನೇಲಿ ಒಂದ್ ತರ ಹಾಕಿದೆ, ಕಿಲಿ ಇದೆ ನೋಡಿ, ಕೈ ಹಾಕಿ ತೆರೆಯೋದು ಹಿಂಗನ್ನಿ. ಟೆಕ್ನಾಲಜಿ ಬಳಸ್ಕೊಂಡು ಒಂದು ಇಷ್ಟು ಹಿಡಿದಪ್ಪ ಲಾಕ್ ಎರಡು ಸಿಂಪಲ್ ಟ್ರಿಕ್ ಬಳಸ್ಬಿಟ್ಟಿದ್ದಾರೆ. ಬನ್ನಿ, ಹಿಂದೆ ನಮ್ಮ ಪೂರ್ವಜರೆಲ್ಲ ಹಿಂಗಿದ್ರು. ಈಗಿಂದು ಆರ್ಕಿಟೆಕ್ಚಿಂಗ್ ಅಲ್ಲ ಇದು. ಆಹಾ ಅಪ್ಪ ಎಷ್ಟು ಚೆನ್ನಾಗಿದೆ ಇದು. ಹಾ ಪೂರ್ವಜರು, ನಾನು ಈ ಸಂದರ್ಭನ ಅನುಭವಿಸಿದ್ದೀನಿ. ನಾನು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಉಳ್ಕೊಪ್ಪ ಅಂತ ಊರಲ್ಲಿದ್ದಾಗ ಬೆಳೆದಾಗ ನಮ್ಮ ಅಜ್ಜ ಅಜ್ಜಿರೆಲ್ಲ ಈ ತರ ಈ ಸೇಮ್ ಹಂಗೆ ಕಾಣೋದಲ್ವಾ. ನಮ್ಮ ಅಜ್ಜಿರೆಲ್ಲ ಈ ಥರ ಕೆಲಸ ಮಾಡ್ತಾರವ್ರು, ಮರ ಹೊಡಿತಾರವ್ರು, ಇದನ್ನೆಲ್ಲ ನಮ್ಮ ಅಜ್ಜಿ ಇದಿರೆಲ್ಲ ಈ ಕೂತಿರೋರು ಹಿಂದೆ ನಾವು ಈ ಥರ ಆಟ ಆಡ್ತಾಯಿರೋ. ನೋಡಿ, ಕುರಿಗಳಿರೋವು, ಕೋಳಿಗಳು, ಕೋಳಿಗಳು ಎಷ್ಟು ಸುಂದರ ಕಲಾಕೃತಿಗಳು ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಕೋಳಿ ಎಷ್ಟು ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿದೆ ನೋಡಿ. ಟಿಕೆ ಎಲ್ಲ ಇಟ್ಬಿಟ್ಟವೆ. ಅವ್ರಿಗೆ ಪೂಜಾ ಕಿರಾಜ್ ಅವ್ರಿಗೆ ಬಹಳ ಆಸೆ ಇತ್ತು ನಮ್ಮ ಶ್ರೀಮತಿ ಅವ್ರಿಗೆ ಇಲ್ಲಿ ಇಂಥ ಜಾಗಗಳಿಗೆ ಬರಬೇಕು ಅಂತ. ಬಟ್ ನಾನು ಬಂದಿದ್ದೀನಿ, ನೆಕ್ಸ್ಟ್ ಮುಂದಿನ ದಿನಗಳ ಕರ್ಕ ಬರಬೇಕು ಅನ್ನೋ. ಇದೇನು ಅಂದ್ರಲ್ಲ ಇದು ಅಸಿಸ್ತಾರ ಅಂತ, ಶಿವಮೊಗ್ಗ ಸಾಗರ ಸೊರಬ ಆ ಕಡೆ ಗೋಡೆಗಳಿಗೆ ಅಸಿಸ್ತಾರ ಅಂತ ಬಿಡಿಸ್ತಾರೆ. ಹೌದಾ? ಹಬ್ಬ ಹುಣ್ಣಿಮೆ ಜಾತ್ರೆಗಳಿಗೆ. ಓಹೋ, ಇಲ್ಲಿ ನೋಡಿ, ಇಲ್ಲಿ ಈಗೆಲ್ಲ ಹಸುಗಳಿಗೆ ಇದ್ಕೊಡೋದಕ್ಕಲ್ವಾ, ಇದು ಹಸುಗಳಿಗೆ ಔಷಧಿ ಕೊಡೋದು, ಇದು ಹಸುಗಳಿಗೆ ಗಂಟೆ. ಎಲ್ಲಿ ದೂರ ಹೋಗಿದ್ರು ಕಂಡಿಡಿಯೋಕೆ ಈಗ ತರತರ ಗಂಟೆ ಬಂದಿದೆ. ಇದು ಆಯಿಲ್ ಎತ್ತಿನ ಗಾಡಿ, ಮೊದಲು ಪ್ಲಾಸ್ಟಿಕ್ ಇತ್ತಳೆ ಇರಲಿಲ್ಲ, ಎತ್ತಿನ ಗಾಡಿಗೆ ಆಯಿಲ್ ತುಂಬಿಕೊಂಡು ಹೋಗುತ್ತಿದ್ರು. ಇದು ಬಿದ್ರಲ್ಲಿ ಹೂವ ಕೀಳುದು, ಸಣ್ಣ ಮೀನು, ಸಿಗಡಿ ಕಮ್ಮಿ, ಸ್ಮಾಲ್ ಮೀನ್ ಇದೆ, ಮೀನ್ ಹಿಡಿದು. ಇದು ಹ್ಯಾಂಗರ್, ಈಗ ತರತರ ಹ್ಯಾಂಗರ್ ಬಂದಿದೆ, ಮೊದ್ಲು ಹ್ಯಾಂಗರ್ ಹಾಕೋತಿರೋದು. ಇದು ಆ ಕಡೆ ಬರ್ತದೆ, ಈ ಕಡೆ ಬರ್ತದೆ, ನೀರ್ ಎತ್ತಿ ಯಾವ ಕರೆಂಟ್ ಇರಲಿಲ್ಲ, ಮಿಷಿನ್ ಇರಲಿಲ್ಲ, ನೀರ್ ಎತ್ತಿದ್ದು. ಅದು ಅಡಕೆ ಕಾಯಿ ಒಂದ್ ಮರ್ದಿನ ಒಂದ್ ಮರ್ದಿನ ಜಂಪ್. ತುಂಬಾ ಅತಿ ಅದ್ಭುತವಾಗಿದೆ ನೋಡಿ. ಮನೆ ಕೂಡ ಹೆಂಗಿದೆ ಅಂದ್ರೆ, ಓ ಈಡಿಗರ ಮನೆ, ಹಾಸನರ ಮನೆ, ಅಸಲರು ಅದು, ಕೆಲಸ ಮಾಡೋರ ಮನೆ ಅಂತೆ, ಇದು ಈಡಿಗರ ಮನೆ ಅಂತೆ. ಹೌದಾ? ಬನ್ನಿ ಒಳಗಡೆ ಹೋಗ್ಬೋದ್ರ. ಇದು ಮಲ್ನಾಡ್ ಸೈಡ್ ಮನೆ ಅಂತ, ಮಲ್ನಾಡಲ್ಲಿ ದೇವ್ರ ಮನೆ ಅಂತ ಹೇಳ್ತಾರೆ ಆ ಸೈಡ್. ಈ ಕಡೆ ಹೀರುಗ್ರ ಮನೆ ಅಂತ ಹೇಳ್ತಾರೆ, ಬಂಗಾರಪ್ಪ ಮನೆ ಹೀಗೆ ಇತ್ತಂತಿದ್ದೆ. ಇಲ್ಲಿ ಹಸುಗಳು ಕಟ್ಟಾಕೋದು ಕೊಟ್ಟಿಗೆ. ಮಲ್ನಾಡಲ್ಲಿ ಚಿಕ್ಕ ಸುರ್ತೆ, ನಮ್ಮಲ್ಲಿ ದೊಡ್ಡ ಸುರ್ತೆ, ಮನೆ ಒಳಗಡೆ ಹಸುಗಳು ಕಟ್ಟಿ ಫೈರ್ ಮಾಡೋ ಉರಿ ಹಾಕ್ರೆ ಹಿಂದ್ಗಡೆ ಸ್ನಾನ ಮಾಡೋ ಬಾತ್ರೂಮ್ ಇದೆ. ಮಲ್ನಾಡಲ್ಲಿ ಯಾವಾಗೂ ಮಳೆ ಹೊಯ್ತಾ ಇರ್ತದಲ್ಲ, ಸೀರೆಗಳು, ಬಟ್ಟೆಗಳು, ಸೋದೆ, ಮೀನು, ಏನ್ ಬೇಕಾದ್ರೂ ಆರ್ ಹಾಕು. ಹಟ್ನೆಲ್ಲಿ ಒಂದ್ ತಿಂಗಳ ತಿಂಗಳು ಮಾತ್ರ ಮಳೆ, ಎನಿ ಟೈಮ್ ಯಾವಾಗ್ಲೂ ಮಳೆ ಹೊಯ್ತಾ ಇರ್ತದೆ ಮಲ್ನಾಡ್. ಇದು ಸ್ಟೋರೇಜ್, ಈಗೆಲ್ಲ ಟ್ರಂಕು, ಸೂಟ್ ಕೇಸು, ಬೀರು ಎಲ್ಲ ಬಂದಿದೆ. ಹಿಂದೆ ಹುಡ್ಡಲ್ಲಿ ಗಡಾರೆ ಅಂತ ಮಾಡ್ಕೊಂಡು ಪ್ರತಿಯೊಂದು ವಸ್ತುಗಳು ತುಂಬಿಕೊಳ್ಳೋರು. ಇದು ಹಸಿ ಚಿತ್ತಾರ ಅಂತ, ಹಬ್ಬ ಹುಣ್ಣಿಮೆ ಜಾತ್ರೆಗಳಲ್ಲಿ, ಮದುವೆಗಳಲ್ಲಿ, ಶಿವಮೊಗ್ಗ ಸಾಗರ ಸೊರಬ ಆ ಕಡೆ ಗೋಡೆಗಳಿಗೆ ಚಿತ್ತಾರ ಅಂತ ಬಿಡಿಸ್ತಾರೆ. ಇದು ಸ್ಟೋರೇಜ್, ಡಬ್ಗಳ ಕಾಳು ಕಡ್ಡಿ, ರೈಸ್ ಒಂದ್ ಕೆಜಿ, ಎರಡ್ ಕೆಜಿ, ಮತ್ತೆ ಅಲುಮಿನಿ ಪಾತ್ರೆ, ಪ್ಲಾಸ್ಟಿಕ್ ಪಾತ್ರೆಗಳು, ಮಣ್ಣು, ಹುಡ್ಡು, ಮಣ್ಣು, ಜೀರಿಗೆ, ಮೆಣಸು, ರೈಸು, ಕಾಳು ಒಂದೊಂದು ಕೆಜಿ ಮಡಿಕೋಬಹುದು. ಇದು ಮದುವೆಗಳಿಗೆ ಗಂಡ ಗಂಡ ಶಾಸ್ತ್ರ ಮಾಡಿ ನೀರು. ಇದು ಇದು ಮದುವೆಗಳು ಗಂಡಕ್ಕೆ ಕೊಡ್ತಾರೆ, ನಮ್ಮಲ್ಲಿ ಹೂವು ಕೊಡ್ತೀವಿ, ಆ ಸೈಡ್ ಇದು ಕೊಡ್ತಾರೆ. ಇದು ಬಿದಿರ್ ಪುಟ್ಟಿ, ಬಿಜಿಂಗಿ ಪುಟ್ಟಿ, ದೇವ್ರ ಪುಟ್ಟಿ ಅಂತ ಮದುವೆ ಮನೆ ಶಾಸ್ತ್ರ ತಗೊಂಡು ಹೋಗ್ತಾರೆ. ಈಗೆಲ್ಲ ಕೆಲವು ಟ್ರಂಕು, ಸೂಟ್ ಕೇಸ್ ತಗೊಂಡು ಹೋಗ್ತಾರೆ. ಇದು ಮಳೆಗಾಲದಲ್ಲಿ ಬೆಚ್ಚಗಿರ್ತದೆ, ಬೇಸಿಗೆ ತಣ್ಣಗಿರ್ತದೆ, ಎಷ್ಟೇ ಬಿಸಿ ನೋಡ್ರು ಕೂಲ್ ಆಗಿರ್ತದೆ ಮನೆ. ಯಾವಾಗ್ಲೂ ಎ ಸಿ, ಏರ್ ಕಂಡೀಷನ್ ಇದು ಮನೆ. ಮಾರ್ಚ್ ಏಪ್ರಿಲ್ ಇನ್ನು ಕೂಲ್ ಆಗಿರ್ತದೆ. ಹೌದಾ? ಅಡಿಗೆ ಮನೆ ಇದಕ್ಕೆ ಅಟ್ನೆ ಅಂತ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಸೋದೆ, ಮಲ್ನಾಡಲ್ಲಿ ಯಾವಾಗೂ ಮನೆ ಬರ್ದಿದ್ದು ಬೆಳೆಸ್ತಾರೆ. ಮತ್ತೆ ಅಲುಮಿನಿ ಪಾತ್ರ, ಪ್ಲಾಸ್ಟಿಕ್ ಪಾತ್ರ ಯಾವ ಇರಲ್ಲ, ಮಣ್ಣು, ಹುಡ್ಡು, ಮಣ್ಣಲ್ಲಿ ತರ ಮಡಕೆ ಮಾಡ್ಕೊಂಡು ಮುದ್ದೆ ಕಟ್ಟೆ ಗಂಜಿ ನೀರು ಸಿಂಕ್ ಅದು ಹುಡ್ ಈಗೆಲ್ಲ ಪ್ಲಾಸ್ಟಿಕ್ ಕಬ್ಬಿಣ ಮುದ್ದೆ ಕಟ್ಟೆ ಗಂಜಿ ನೀರು, ಕೈ ತೊಳೆ, ಪಾರೆ ತೊಳೆದೆಲ್ಲ ಹಸಿಗೆ ಕಲ್ಗದ್ ನೀರು ಕುಡಿಸ್ತಾರೆ. ಅದು ಬೆಣ್ಣೆ ಮೊಸರು ಮಾಡ್ಕೊಂಡು ನೆಲಿವು ಇಡ್ಲಿ ಮಾಡಿ ಸ್ಟೀಮರು ಪಟ್ಟು ಮಾಡೋದು ಗ್ರೈಂಡರ್ ಸ್ಟೀಮರ್ ಇದು ಇಡ್ಲಿ ಮಾಡೋದು ಸ್ಟೀಮರ್ ಸ್ಟೀಮರ್ ನೋಡಿ ಹೊರಗಡೆಯಿಂದ ಏನೆಲ್ಲ ಹೊಸದು ನೂತನ ಶೈಲಿ ಅಂತ ಅಂತೀವಿ, ಇವೆಲ್ಲ ನಮ್ಮ ಹತ್ರ ಆಲ್ರೆಡಿ ಇದ್ವು, ಆಲ್ರೆಡಿ ಇದ್ವು. ಅದನ್ನ ನಾವು ಈಗ ಬೇರೆ ಬೇರೆ ಮೆಟೀರಿಯಲ್ ಇಲ್ಲಿದ್ಯಾ. ಇದು ಮಲ್ನಾಡ್ ಸೈಡ್ ಸೀಕ್ರೆಟ್ ಲಾಟ್ ಓಪನ್ ಮಾಡಿ. ಮಲ್ನಾಡಲ್ಲಿ ಮುಂದೆ ಕಳ್ಳರು ಹೋಗ್ರು, ಹಿಂದ್ಗಡೆ ಹೋಗಲ್ಲ, ಮ್ಯಾನೇಜರ್ ಮಾತ್ರ ಸೀಕ್ರೆಟ್ ಲಾಟ್. ಹೌದಾ? ಹೇಳಿ ಹೇಳಿ ಹೇಳು. ಲಾಕ್ ಅಂತ ಆಗಲ್ವಾ? ಆಗಲ್ಲ.
ಓ ಮನೆ ಒಳಗೆ ಇದ್ರೂ ತೆಗಿಯಕ್ ಆಗ್ತಿಲ್ಲ ನಾವು ಲಾಕ್ ನಿದ್ನ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ ಫ್ಯಾಮಿಲಿ ಇದ್ರೆ ಅವ್ರು ಮಾತ್ರ ಗೊತ್ತಿರ್ತದೆ ನೆಂಟರುಗಳು ಗೊತ್ತಿರಲ್ಲ ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ನೋಡಿ ನೋಡಿ ಮಲೆನಾಡಲ್ಲಿ ಇಲ್ಲೂ ಲಾಕ್ ಇರ್ತದೆ ಇಲ್ಲೂ ಇರ್ತದೆ ಇಲ್ಲೂ ಇರ್ತದೆ ಇಲ್ಲಿ ಅವ್ರ ಮನೆಯಲ್ಲಿ ಒಂದ್ ತರ ಲಾಕ್ ಇದೆ ಕಿಲಿ ಇದೆ ನೋಡಿ ಕೈ ಹಾಕಿ ಕಲಿಯೋದು ಹಿಂಗನ್ನಿ ಏನು ಸಿಗರೇಟ್ ಲಾಕ್ ಇದು ಮುಂಬಾಗ್ಲು ಈಗಲೂ ನಾವು ಯಾಕಂದ್ರೆ ಈಗಲೂ ತೆಗಿಯಕಾಗಲ್ಲ ನಮ್ಗೆ ಟೆಕ್ನಾಲಜಿ ಬಳಸ್ಕೊಂಡು ಒಂದು ಇಷ್ಟು ಹಿಡಿದಪ್ಪ ಲಾಕ್ ಎರಡು ಸಿಂಪಲ್ ಟ್ರಿಕ್ ಬಳಸ್ಬಿಟ್ಟಿದ್ದಾರೆ ನೀವಾಗಿ ಇದು ತೋಟದ ಮನೆ ಲೇಬರ್ ಹೌಸ್ ಕೆಲಸ ಮಾಡೋರ್ ಮನೆ ಅತಿ ತೀರ ಬಡ್ರ ಮನೆ ತೋಟದಲ್ಲಿ ಅದು ದಪ್ಪ ಮೀನು ಹಿಡಿದು ಇದು ಓಡಿ ಇಟ್ಲು ಚಾಪೆ ಇದು ಸಣ್ಣ ಮೀನು ಸಿಗಡಿ ಕಪ್ಪಿ ಸ್ಮಾಲ್ ಮೀನು ಹಿಡಿದು ಇದು ಮಲೆನಾಡ ಕೆಲಸ ಮಾಡೋ ಟೋಪಿ ಇದು ಅಸಲರು ಜನಾಂಗ ಅಂತ ಅತಿ ತೀರ ಬಡರು ಅಡಿಕೆ ತೋಟದಲ್ಲಿ ಈ ತರ ಬಿದ್ದರಲ್ಲಿ ಬೊಂಬಲಿ ಮನೆ ಮಾಡಿರ್ತಾರೆ ಅಡಿಕೆ ಹಾಕಿತ್ಕೊ ಸೋಮಸಿರ್ತದೆ ಅತಿ ತೀರ ಬಡ್ರ ಮನೆ ತೋಟದ ಮನೆ ಅವತ್ತು ದಿವಸ ಇಲ್ಲಿ ಅಡುಗೆ ಮಾಡ್ಕೊ ಜೀವನ ಮಾಡ್ತಾರೆ ಮತ್ತ ಸ್ಟೋರೇಜ್ ಕೆಲಸ ಲೇಬರ್ ಹೌಸ್ ತೋಟದ ಮನೆ ಅವರ ಸಣ್ಣ ಮನೆ ಬಾತ್ರೂಮ್ ಓಕೆ ಓಕೆ ಓ ಅವರು ತೀರಾ ಬಡವ್ರ ಮನೆ ಬಡವ್ ತೀರಾ ಬಡವ್ರ ಮನೆ ಆದರೆ ಅದು ಕರೆಂಟ್ ಇರಲಿಲ್ಲ ತೋರ್ಸೋಕ್ಕಾಗಲಿಲ್ಲ ನೀಟಾಗಿ ಅಲ್ಲೆಲ್ಲ ಐಟಮ್ಗಳಿದ್ದು ಮಡಿಕೆಗಳು ಅವು ಇವು ಅವ್ರದ್ದು ಬಚ್ಚಲು ಮನೆ ಇದು ಹಾಂ 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 ಓಹೋಹೋ ಇಲ್ಲಿ ನೋಡಿ ಅದೇ ತೀರಾ ಬಡವ್ರ ಮನೆ ಅಂತೆ ಆ ಕಾಲದಲ್ಲಿ ಅವ್ರ ಮನೆ ಈಗಿರ್ತಿತ್ತು ಇಲ್ಲಿ ಒಳಗಡೆ ನೋಡಿದ್ರೆ ನೋಡಿ ಎಷ್ಟು ಸೂಪರ್ ಆಗಿದೆ ಕುರಿ ಕುರಿಕಾಯಿ ಅದು ಅಲ್ಲ ಆ ಚಿತ್ರಗಳು ನೋಡು ಅದು ಎಷ್ಟು ಚೆನ್ನಾಗಿ ಶಿಲ್ಪಕಲೆಗಳು ಮಾಡಿದ್ದಾರೆ ಅಂದರೆ ಆ ನರಗಳು ಸಮೇತ ಆ ನರಗಳು ಸಮೇತ ನೋಡಿಲಿ ಕಾಲಲ್ಲಿ ಆ ನರಗಳು ಸಮೇತ ಮಾಡಿದ್ದಾರೆ ಆ ಸುಕ್ಕು ಚರ್ಮದ ಸುಕ್ಕು ನೋಡಿ ಹೆಂಗೆ ಕಾಣುತ್ತೆ ಅತಿ ಅದ್ಭುತವಾಗಿ ಮಾಡಿದ್ದಾರೆ ಮಾತ್ರ ಸೂಪರ್ ನಮ್ಮ ಹಳ್ಳಿಗಳಲ್ಲೆಲ್ಲ ಈ ಥರ ಒಂದು ಗುಡಿಸ್ಲು ಹಾಕೊಂಡು ಈ ಥರ ಒಂದು ಎರಡು ಶಿಲ್ಪಕಲೆಗಳನ್ನ ಮಾಡಿಬಿಟ್ಟು ಇಟ್ಕೊಂಡ್ರೆ ಎಷ್ಟು ಸುಂದರ ಎಷ್ಟು ಸಹ ನೆಮ್ಮದಿಯಾಗಿರ್ಬೋದು ಮನೆ ಪಕ್ಕ ಎಷ್ಟು ಮಜಾ ಕೊಡ್ತಾ ಇದೆ ಅಲ್ವಾ ಪಾಸಿಟಿವ್ ಎನರ್ಜಿ ಇದೆ ಮಡಿಕೆ ಮಾಡ್ತಾರೆ ಅದು ಇದು ಓಹೋ ಹೋ ಇಲ್ಲಿ ಬಂದರೆ ಅಕ್ಕಿ ಕೊಟ್ಟೋದು ಈಗ ಮದುವೆಗಳಿಗೆ ಬಂದವು ಈಗ ಮದುವೆಗಳಲ್ಲಿ ಸ್ವಲ್ಪ ನೋಡ್ಬೋದು ಮದುವೆ ಹಿಂದಿನ ದಿನ ಅಕ್ಕಿ ಕೊಡ್ತಾರೆ ಓ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ ರಾಗಿ ತೂರೋದು ಇವೆಲ್ಲ ನಾವು ಮಾಡಿದ್ದೀವಿ ನಮ್ಮ ಕಾಲಕ್ಕೆ ಲಾಸ್ಟ್ ಆಗೋಯ್ತು ಈ ರಾಗಿನ ಬಿಡಿಸ್ಕೊಂಬಂದು ಅದನ್ನು ತೂರಿದಾಗ ಅದು ಡಸ್ಟು ಗಾಳಿಗೆ ಅದರದ್ದು ಧೂಳು ಆರೋಗ್ತಿತ್ತು ರಾಗಿ ಮಾತ್ರ ಕೆಳಗೆ ಬೀಳ್ತಾ ಇತ್ತು ನಮ್ಮ ತಾಯಿದ್ದಿರೋ ರಾಗಿನ ಗುಡಿಸಿ ಗುಡಿಸಿ ಗುಡ್ಡೆ ಮಾಡ್ತಾ ಇದ್ರಿ ಈಗ ಹಾಂ ಇಲ್ಲಿ ನೋಡಿ ಆಗೆಲ್ಲ ಬಾವಿಲಿ ಎಕ್ಸಸೈಸ್ ಏನಿಲ್ಲ ಈಗೆಲ್ಲ ಜಿಮ್ಗೆ ಹೋಗ್ತೀವಲ್ಲ ಲೇಡೀಸು ಜೆಂಟ್ಸ್ ಎಲ್ಲರೂ ಹೋಗ್ತಾರೆ ಈಗ ಆ ಥರ ಎಕ್ಸಸೈಸ್ ಏನೂ ಇರ್ತಿರಲಿಲ್ಲ ಇವೆಲ್ಲ ಮನೆ ಕೆಲಸದಲ್ಲೇ ಅವ್ರಿಗೆ ಎಕ್ಸಸೈಸ್ ಆಗ್ತಿತ್ತು ನೀರು ತಗೊಂಬರೋರು ದಿನ ಕೆಲಸ ಎಲ್ಲ ಮಾಡೋರು ಏನು ಕೆಲಸನೇ ಇಲ್ಲ ಆರಾಮಾಗಿದ್ದೀನಿ ಅನ್ನೋರು ಲೇಡೀಸು ದಿನ ಎಲ್ಲ ಕೆಲಸ ಮಾಡಿರೋರು ಅದಕ್ಕೆ ಎಷ್ಟು ಸ್ಲಿಮ್ ಆಗಿರೋರು ನೋಡಿ ಯಾರು ಇಲ್ಲಿ ಫ್ಯಾಟಾಗಿಲ್ಲ ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು ಅವ್ರಿಗೆ ಯಾರು ದಪ್ಪಗಿಲ್ಲ ಏನಿಲ್ಲ ಎಲ್ಲ ಸಣ್ಣಗಿದ್ದಾರೆ ಯಾಕಂದರೆ ಈ ಥರ ಕೆಲಸಗಳನ್ನ ಮಾಡ್ತಾಯಿದ್ರು ಆ ಕಾಲದಲ್ಲಿ ಆರೋಗ್ಯವಾಗಿರ್ತಿದ್ರು ನೂರು ವರ್ಷ ಬದುಕ್ತಾಯಿದ್ರು ಆರೋಗ್ಯವಾಗಿ ಬದುಕ್ತಾಯಿದ್ರು ಯಾವ್ಯಾವುದೇ ದೊಡ್ಡ ಕಾಯಿಲೆಗಳಿದ್ದಾವಲ್ಲ ಈಗ ಆ ಕಾಯಿಲೆಗಳು ಏನೂ ಇರ್ತಿರಲಿಲ್ಲ ಅವರಿಗೆ ಯಾಕೆ ಈ ಥರ ಕೆಲಸಗಳು ಮಾಡ್ತಾಯಿದ್ರು